ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಧನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಉಷ್ಟದಿಂದ ತಲೆನೋವು ಹೆಡೆಕ್ ಅಂತಾರದು, ಆ ಹೆಡೆಕ್ ಹಾಕಿತ್ತಪ್ಪ ಅಂದರೆ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದರೆ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕು ಅಂಥೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದ್ರೆ, ನಿಮಗೆ ನೀವೇ ವೈದ್ಯರು ಆಗಬೇಕು, ನಿಮ್ಮ ನಿಗಮಣಿ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ, ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರು, ಹೀಟ್ ಹೀಟಾಗಿ ಈ ಬ್ಯಾಸಿಗೆ ಈಗ ಸಿಕ್ಕಾಪಟ್ಟೆ ಬಿಸಿಲಾಗಿ ಆಗಿದೆ ಆಗಿಬಿಟ್ಟತಿ, ಸಿಕ್ಕಾಪಟ್ಟೆ ಬಿಸಿಲಾಗಿ ಹೋಗಿರ್ತೀರಿ. ಇಂಥ ಟೈಮೊಳಗೆ ಈ ಉಷ್ಟನಿಂದ ತಲೆ ಬಂದು ಬರ್ತೈತಿ, ಬಿಸಿಲಾಗಿ ಹೋಗಿ ಬಂದ ಕೆಲವರು ತಲೆ ಬಂದ್ಬಿಡ್ತೈತಿ. ಅದಕ್ಕೆ ಸರಳ ಕೆಲವು ಬಿಸಿಲಾಗಿ ಹೋಗಿ ಬಂದರೆ ಆಗಿರ್ತೈತಿ, ಬಿಸಿಲಾಗೆ ಬಿಸಿ ತಿರುಗಾಡ್ತಾರಲ್ಲ, ತಿರುಗಾಡೋದ್ರಿಂದ ಹಾಕತಿ, ಹೀಗೆಲ್ಲ ಆಗಿರ್ತೈತಿ. ಹಿಟ್ಟಿಂದ ದೇಹದ ಹಿಟ್ಟಿನಿಂದಲೂ ಆಗಿರ್ತೈತಿ. ಕೆಲವು ಮಲಮೂತ್ರ ವಿಸರ್ಜನೆ ಸರಿಯಾಗಿರೋಂಗಿಲ್ಲ, ಅದಕ್ಕೂ ಹಿಟ್ಟಾಗುತ್ತೆ. ಕೆಲವರು ನಿದ್ದೆಗೆಟ್ಟಿರ್ತಾರೆ, ಕೆಲವು ಊಟ ಮಾಡಿರೋಂಗಿಲ್ಲ, ಏನೇನೋ ತಿಂದಿರ್ತಾರೆ, ಆ ಹೀಟಾಗಿರ್ತೈತಿ, ಅದರಿಂದನೂ ತಿಂಡಿವಾಗಿರ್ತೈತಿ. ಏನು ರೀ, ಇಂಥ ಹೀಟಾಗಿ ಈ ತಿಂಡಿ ಆಗಿರ್ತೈತಿ. ಹೀಟ್ ಅಂದ್ರೆ ಉಷ್ಣ ಉಷ್ಣ ಅಂತಾರೆ ಅದಕ್ಕೆ ಆಯುರ್ವೇದಿಕ್ ಭಾಷೆದಾಗ. ನಿಮ್ಗೆ ಗೊತ್ತಿರೋಂಗಿಲ್ಲ, ಹೀಟ್ ಹೀಟ್ ಅಂತೀವಿ ನಾವು, ಹೌದಲ್ಲ. ಆ ಹೀಟ್ಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಹಿಂಗಾಗಿತ್ತಪ್ಪ ಅಂದರೆ ಏನು ಮಾಡ್ಬೇಕಂದ್ರೆ, ಒಂದು ಬೋಟ್ ಈ ತರ್ತೀವು, ಎರಡು ತೊಗರಿ ಬೇಕಾದ್ರೆ ಎರಡು ಬೋಟ್ ತೊಗರಿ, ಹುಣಸಿ ಹಣ್ಣು ಮನೆಯಾಗ ಉಪಯೋಗ ಮಾಡ್ತೀರಲ್ಲ ನೀವು ಒಳ್ಳೆಯ ಸಾರಿಗೆ, ಅದ ಹುಣಸೆ ಹಣ್ಣು, ಮತ್ತೇನು ಸ್ಪೆಷಲ್ ಇಲ್ಲ ಇದ್ರಾಗ, ಹುಣಸೆ ಹಣ್ಣು. ಅದನ್ನು ನೆನೆ ಹಾಕಬೇಕು, ನೆನೆ ಹಾಕಿ ಕಿವಿಚ್ಬೇಕು ಅದನ್ನು, ರಬಟ್ಟಿ ಬರೋ ತನಕನೂ ಇದು ಬರೋ ತನಕನೂ ಅದು ತಟ್ಟಿ ಬರೋ ತನಕನೂ ರಸ ಬರೋ ತನಕನೂ ಹಿಕ್ಕಿ ಉಚ್ಚಬೇಕು ಅದು ನೀರಾಗಿ ಹಾಕಿ, ಅದಂತೂ ಸೋಸ್ಕೋಬೇಕು. ಸೋಸಿಕೊಂಡು ಅದಕ್ಕೆ ಸಕ್ರೆ ಕಲ್ಲು ಸಕ್ರೆ ಹಾಕ್ಕೊಂಡು ಬೇಸ್ಟ್ ಅಂತ ನಾನು ವಿಚಾರ ಹೇಳ್ತೀನಿ. ಸಕ್ಕರೆ ಅಂದರೆ ಈ ಸಕ್ಕರೆ ಕೆಮಿಕಲ್ಸ್ ಇರ್ತೈತಿ, ಅದಕ್ಕಿಂತ ಈ ಇದನ್ನ ಯಾವುದು ಇದು ಸಕ್ಕರೆ ಜಂಚಿ ಸಕ್ಕರೆಗಿನ ಕಲ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಒಂದು ಸ್ಪೂನ್ ಹಾಕೋರಿ, ಅಥವಾ ನಿಮಗೆ ರುಚಿ ಇನ್ನೂ ಜಾಸ್ತಿ ಬೇಕಂದ್ರೆ ಎರಡು ಸ್ಪೂನ್ ಹಾಕೋರಿ. ಹುಳಿ ಹುಳಿ ಭಾಳ ಹುಳಿ ಆಗತ್ತಪ್ಪ ಅಂತಂದ್ರೆ ಕಲ್ ಸಕ್ಕರೆ ಹಾಕ್ಕೊಂಡು, ಅಥವಾ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಬೆಲ್ಲ ಹಾಕೋರಿ, ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ಹಾಕ್ಕೊಂಡು ಸೇವನೆ ಕುಡಿಬೇಕು. ಇವಾಗ ಟೈಮು ಟೇಬಲ್ ಏನೂ ಇಲ್ಲ ಇದಕ್ಕೆ, ನಿಮಗೆ ಯಾವಾಗ ಬೇಕು ಅವಾಗ. ಈಗ ಬಿಸಿಲಾಗಿ ಹೋಗಿ ಬಂದಿರ್ತೀರಿ ನೀವು, ಬಂದ್ಕೊಳ್ಳೋಣ ಯಾವಾಗ ಟೈಮ್ ಎಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎಲ್ಲ ಇಲ್ಲ, ನಿಮಗೆ ಯಾವಾಗ ಹೋಗಿ ಬರ್ತೀರಿ, ಯಾವಾಗ ತ್ರಾಸಾಗುತ್ತೆ ಅವಾಗ ಇದನ್ನು ಮಾಡ್ಕೊಂಡು ಕುಡಿಬೇಕು. ಅಥವಾ ಸಿಟಿಗೆ ಹೋಗ ನೀವು ಹೋಗ್ಬೇಕಾದ್ರೆ ಬಿಸಿಲಾಗಿ ಹೋಗ್ಬೇಕಂದಿದ್ರೆ ಬೇರೆ ಊರಿಗೆ ಹೋದ್ರಂತೂ ಬಂದ ಬೇರೆ, ಈಗ ಹೋಗಿ ಭಾಳ ಬರ್ಬೇಕಾಗಿದ್ರೆ ಮುಂಚೆ ನೆನೆಯಕ್ಕೆ ಹೋಗ್ಬಿಟ್ರಿ. ಅದನ್ನು ಎರಡು ಬೋಟ್, ಒಂದು ಬೋಟ್ ಹಾಕಿದ್ರೆ ಭಾಳ ಚಲೋ, ಎರಡು ಬೋಟ್ ಹಾಕಿದ್ರೆ ಇನ್ನೂ ಒಂದು ಬೋಟ. ಅದಕ್ಕೆ ಎರಡು ಬೋಟ್ ನಿಂಬೆಹಣ್ಣು ಹುಣಸೆಹಣ್ಣು ನೆನೆಯಕ್ಕೆ ಹೋಗ್ಬಿಡ್ರಿ. ಬಂದ ತಕ್ಷಣ ಅದನ್ನು ಕಿವುಚಿ ರಬಟಿ ಮಾಡ್ಕೊರಿ, ಅದಕ್ಕೆ ಸೋಸ್ಕೊರಿ, ಅದಕ್ಕೆ ಅಥವಾ ಸಿಪ್ಪಿ ಒಗೆದು ಬಿಡ್ರಿ. ಒಗೆದು ನಿಂಬೆ ಹುಣಸೆಹಣ್ಣಿಂದು ಅದು ರಬಟಿ ಅಂತಾರೆ ಅದಕ್ಕೆ. ನಿಂಬ ಭಾಷೆ ಏನಂತೀರ ನೀವು, ಅದಕ್ಕೆ ಕಲ್ ಸಕ್ಕರೆ ಸಕ್ಕರೆನ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡ್ರೆ ನಡೀತೈತೆ, ಆದ್ರೆ ಕೆಮಿಕಲ್ಸ್ ಇರ್ತೈತೆ ಅನ್ನೋದಕ್ಕೆ ನಾನು ಅದನ್ನು ಪ್ರಿಫರ್ ಮಾಡೋದಿಲ್ಲ. ಈ ಕಲ್ ಸಕ್ಕರೆ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡಿಬಿಡ್ರಿ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಅದ್ಭುತವಾಗಿ ಪರಿಣಾಮ ಕೊಡ್ತೈತೆ.
ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ನೋ ಸೈಡ್ ಎಫೆಕ್ಟ್ ಏನ್ರಿ, ಅಡ್ಡ ಪರಿಣಾಮ ಯಾವುದೂ ಇರೋದಿಲ್ಲ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಮಳಿಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟು ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು.